ಕಮಿಟಿ ಆರ್ಎಸ್ ಚೀಫ್ ಗೆಸ್ಟ್ ಅನ್ನು ಇವತ್ತು ಏನಪ್ಪ ಒಂದು ಹೊಸ ವಿಚಾರ ತಂದಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಮದುವೆ ಸೆಟ್ ಆಗ್ತಿರಲ್ಲ ಆಮೇಲೆ ಮನೆಯಲ್ಲಿ ಸಾಲದ ಮೇಲೆ ಸಾಲ ದುಡ್ಡು ಕೈಯಲ್ಲಿ ಉಳಿತಾ ಇರಲ್ಲ ದುಡಿಮೆ ಕೆಲವೊಬ್ಬರಿಗೆ ದುಡಿಮೆನೇ ಸಿಗ್ತಾ ಇರಲ್ಲ ಉದ್ಯೋಗ ಸಿಗ್ತಾ ಇರಲ್ಲ ಈ ಥರ ನಾನಾ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ ನೋಡಿದರೆ ಅವ್ರ ಜಾತಕ ಸರಿ ಇದೆ ದಶಾಭುಕ್ತಿ ಎಲ್ಲ ಸರಿ ಇದೆ ಎಲ್ಲ ಚೆನ್ನಾಗಿದೆ ಆದರೂ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಿದೆ ಯಾಕೆ ಕೆಲವೊಂದು ನಮಗೆ ಗೊತ್ತಿದ್ದು ಗೊತ್ತಿಲ್ಲದಾಗೆ ಕೆಲವೊಂದು ಸ್ವಲ್ಪ ನಾವೇ ಮಾತಾಡ್ತಾ ಇರ್ತೀವಿ ಅದೇನು ಅಂತ ಹೇಳ್ಕೊಂಡು ನೋಡೋಣ ನಾವು ಯಾವ ಥರ ತಪ್ಪುಗಳು ನಮಗೆ ದಿನನಿತ್ಯ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಂಥ ತಪ್ಪುಗಳು ನಾವು ಮಾಡ್ಕೊಳ್ಳೋದ್ರಿಂದ ನಾವು ದರಿದ್ರ ಲಕ್ಷ್ಮಿ ಅಂದರೆ ಲಕ್ಷ್ಮಿಯ ತಂಗಿ ಆಲಸ್ಯ ಲಕ್ಷ್ಮಿ ಅಂತ ಇರ್ತೀವಿ ಆಲಸ್ಯ ಲಕ್ಷ್ಮಿಗೆ ದರಿದ್ರ ಲಕ್ಷ್ಮಿ ಆಲಸ್ಯಲ್ಲಿರ್ತಲ್ಲ ದರಿದ್ರ ತಾನೆ ಆ ಲಕ್ಷ್ಮಿನ ಒಳಗೆ ಕರ್ಕೊಂಬರ್ತಾ ಇರ್ತೀವಿ ಅದು ಹೇಗೆ ಕರ್ಕೊಂಬರ್ತಿದ್ವಿ ಅನ್ನೋದು ಇವತ್ತು ನೋಡೋಣ ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡಿದ್ರೆ ಹೇಳ್ತೀನಿ ಯಾವ ಥರ ಕರ್ಕೊಂಬರ್ತೀರಾ ನೀವು ಅದನ್ನು ಹೆಂಗೆ ಪ್ರಯಾಣ ಮಾಡ್ಕೊಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡ್ತಿದ್ದೀರಲ್ಲ ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಅಂತಿದೆ ಕಾಣ್ತಾಯಿದೆಯಾ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನ್ ಯೂಟ್ಯೂಬಲ್ಲಿ ಫಸ್ಟ್ ನಿಮಗೆ ಸಿಗುತ್ತೆ ಹಾಗೂ ಆದಷ್ಟು ಇದನ್ನು ಭಾಳಷ್ಟು ಜನಕ್ಕೆ ಶೇರ್ ಮಾಡೋದ್ರಿಂದ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇದನ್ನು ಶೇರ್ ಮಾಡೋದ್ರಿಂದ ನಿಮ್ಮಿಂದ ಅವ್ರಿಗೊಂದು ಚಿಕ್ಕ ಅಳಿಯಲು ಸೇವೆ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿರಿ ಅಕ್ಕಪಕ್ಕದ ಜನಗಳಿಗೂ ಹೇಳಿರಿ ಈ ಥರ ಮಾಡಬೇಡ್ರಪ್ಪ ತಪ್ಪು ಅಂತ ಹೇಳಿರಿ ಏನು ಲಕ್ಷ್ಮಿ ಮತ್ತು ಅವ್ರ ತಂಗಿ ಅಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಅವರಿಗೆ ನಡುವೆ ಏನು ನೀವು ಹಿಂಗೆ ಅದನ್ನ ಅಂತ ಹೇಳ್ತೀನಿ ಈಗ ಸಾಧಾರಣವಾಗಿ ನಾವು ಅಂಗಡಿಗಳಲ್ಲಾಗಲಿ ಗಾಡಿಗಳಿಗಾಗಲಿ ಆಯುಧ ಪೂಜೆಯಲ್ಲಿ ವಿಶೇಷವಾಗಿ ಆಯುಧ ಪೂಜೆಯಲ್ಲಿ ಆಮೇಲೆ ಮಾಮೂಲಿ ಅಂಗಡಿಗಳಲ್ಲಾಗಲಿ ಗಾಡಿಗಳಿಗಾಗಲಿ ಎಲ್ಲೇ ಆಗಲಿ ನಾವು ಏನು ಮಾಡ್ತೀವಿ ನಿಂಬೆಹಣ್ಣು ಮತ್ತು ಹಸಿಮೆಣಸನ್ನ ಕಟ್ತೀವಿ ಒಂದು ದಾರಕ್ಕಾಗಿ ಕಟ್ತೀವಿ ಓದ್ತಾ ನಿಮ್ಗೆ ನೋಡಿದ್ದೀರಾ ಕಟ್ತೀವಿ ಯಾಕೆ ಕಟ್ತೀವಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ ಯಾಕೆ ಕಟ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದು ಭಾಳ ಗೊತ್ತಿರಬೇಕು ನಿಮಗೆ ಅದೆಲ್ಲಿ ಕಟ್ತೀವಿ ಹೊರಗೆ ಕಟ್ತೀವಿ ಶಾಪಿಂದ ಹೊರಗೆ ಕಟ್ತೀವಿ ಒಳಗೆ ಕಟ್ಟಲ್ಲ ಶಾಪಿಂದ ಹೊರಗೆ ಕಟ್ತೀವಿ ಆ ಕಟ್ಟೋದು ಏನಕ್ಕೆ ಅಂತ ಹೇಳಿದ್ರೆ ಇದು ಯಾವುದು ಹಸಿಮೆಣಸಿನಕಾಯಿ ಇದೆಯಲ್ಲ ಅದು ಖಾರ ನಿಂಬೆಹಣ್ಣು ಇದೆಯಲ್ಲ ಅದು ಹುಳಿ ಈ ಖಾರ ಹುಳಿ ಕಾಂಬಿನೇಷನ್ ಇದೆಯಲ್ಲ ಅಲಕ್ಷ್ಮಿಗೆ ಲಕ್ಷ್ಮಿಯ ತಂಗಿಗೆ ಅಲಕ್ಷ್ಮಿ ಅಲಕ್ಷ್ಮಿಗೆ ಭಾಳ ಪ್ರಿಯ ಅಂತೆ ಹಾಗಾಗ್ಬಿಟ್ಟು ಅದನ್ನ ಅಲ್ಲಿ ಕಟ್ಟೋದ್ರಿಂದ ಅಲಕ್ಷ್ಮಿಯಲ್ಲಿ ಬಂದುಬಿಟ್ಟು ಅದನ್ನು ಇದು ಮಾಡ್ಕೊಂಬಿಟ್ಟು ಹೋಗ್ಬಿಡ್ತಾಳೆ ಅಲ್ಲಿ ಅಲಕ್ಷ್ಮಿ ಮತ್ತು ಒಳಗಡೆ ಎಂಟ್ರಿ ಆಗಲ್ಲ ಎಲ್ಲಿ ಅಲಕ್ಷ್ಮಿ ಇರುತ್ತೋ ಆಲಸ್ಯಲ್ಲಿರುತ್ತೋ ಲೇಜಿನೆಸ್ ಇರುತ್ತೋ ಎಲ್ಲಿ ಲೇಜಿನೆಸ್ ಇರುತ್ತೋ ಅಲ್ಲಿ ಅವನ ವ್ಯಾಪಾರ ಡಲ್ ಆಗುತ್ತೆ ಅಂದರೆ ವ್ಯಾಪಾರ ಮಾಡೋಕ್ಕೆ ಲೇಜಿ ಲೇಜಿ ಮಾಡಿದ್ರೆ ಅಲ್ಲಿ ವ್ಯಾಪಾರ ಡಲ್ ಆಯ್ತು ಆಮೇಲೆ ಗಾಡಿಗೆ ಯಾಕೆ ಕಟ್ಟಬೇಕಾದ್ರೆ ಗಾಡಿ ಲೇಜಿ ಆಗ ಗಾಡಿ ಹೊಡೆದ್ರೆ ಗಾಡಿ ಪಲ್ಟಿ ಮಕಡಿ ಮಕಡ್ತಾವೆ ಅಲ್ವಾ ಹಾಗಾಗ್ಬಿಟ್ಟು ಅದನ್ನು ನಾವು ಕಟ್ಟೋ ಉದ್ದೇಶ ಇಷ್ಟೇ ಹಾಗಾಗ್ಬಿಟ್ಟು ಇದು ಒಂದು ಹಾಗಾದರೆ ನಾವೇನು ತಪ್ಪು ಮಾಡ್ತಾಯಿದ್ದೀವಿ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ ಹೇಳಿದರೆ ನಾವು ತರಕಾರಿ ತರಕ್ಕೆ ಹೋಗ್ತೀವಲ್ಲ ತರಕಾರಿ ತರಕ್ಕೆ ಹೋದಾಗ ನೀವು ಭಾಳ ನೋಡಿ ಸಿಂಪಲ್ ಲಾಜಿಕ್ ಇದು ಇದನ್ನು ನೀವು ನೋಡ್ಕೊತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಗೊತ್ತಾಗ ಒಂದು ಪಾಯಿಂಟ್ ಗೊತ್ತಾಯ್ತಾ ತರಕಾರಿ ತರಕ್ಕೆ ಹೋದಾಗ ನೀವೆಲ್ಲ ತರಕಾರಿ ಇಟ್ಕೊಳ್ರಿ ಆದರೆ ಈ ಹುಳಿ ಮತ್ತು ಖಾರ ಅಂದರೆ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿ ಒಟ್ಟಿಗೆ ಇಟ್ಕೊಂಡು ತರಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಇಟ್ಕೊಂಡು ತರಬೇಡ್ರಿ ಅಲ್ಲಿಗೆ ನೀವು ಅದು ತಂದರೆ ನಿಮ್ಮನೆಯೊಳಗೆ ನೀವೇ ದರಿದ್ರ ಲಕ್ಷ್ಮಿನ ಲಕ್ಷ್ಮಿಯ ತಂಗಿನ ಅಲಕ್ಷ್ಮಿನ ಮನೆಯೊಳಗೆ ಆವರಣ ಮಾಡ್ದಂಗೆ ನೀವು ಏನೇನು ಕೆಲಸ ಮಾಡ್ತಾಯಿದ್ದೀರೋ ಅವೆಲ್ಲ ಯಾಕೆ ಹಿಂದೆ ಹೋಗ್ತಿದ್ದಾವೆ ಎಲ್ಲ ಕರೆಕ್ಟ್ ಇದೆ ನಿಮ್ಮ ಜಾತಕ ಕರೆಕ್ಟ್ ಇದೆ ದುರ್ಮೆ ಎಲ್ಲ ಆಗ್ತದೆ ಆದರೂ ನಿಮ್ಗೆ ಯಾಕೆ ದುಡ್ಡು ಉಳಿತಿಲ್ಲ ಯಾಕೆ ಕೆಲಸ ಸಿಗ್ತಿಲ್ಲ ಯಾಕೆ ಮದುವೆ ಆಗ್ತಿಲ್ಲ ಯಾಕೆ ಇದು ಆಗ್ತಿಲ್ಲ ನಿಮ್ಮ ದಿನೇನು ಸಮಸ್ಯೆ ಇದೆಯಲ್ಲ ಎಲ್ಲ ಸಮಸ್ಯೆಗೆ ಇದೇ ಕಾರಣ ಒಂದೊಂದೇ ತಕ್ಕ ತಗೊಳ್ಬೇಕು ನೀವು ಒಂದೊಂದೇ ಹೇಳಿದಲ್ಲ ಬಿಡು ಸಮೇತ ನೋಡ್ಕೊಳ್ತಾ ಬಂದರೆ ಕರೆಕ್ಟ್ ಮಾಡ್ಕೊಳ್ತಾ ಬಂದರೆ ಪಲ್ಲ ಚೆನ್ನಾಗಿ ಬರ್ತಾವೆ ಬರ್ದಲ್ಲಿ ಅಲ್ವಾ ಹೀಗೆ ಅವೆರಡನ್ನೂ ಬೇರೆ ಬೇರೆ ತರಬೇಕು ಒಟ್ಟಿಗೆ ಇಟ್ಕೊಂಡು ಯಾವ ಕಾರಣಕ್ಕೂ ತರಬೇಡ್ರಿ ಯಾವುದನ್ನ ಹಸಿಮೆಣಸಿನಕಾಯಿ ಆಗಿರ್ಬೋದು ಆಮೇಲೆ ನಿಂಬೆಹಣ್ಣು ಇವೆರಡನ್ನೂ ಒಟ್ಟಿಗೆ ಯಾವುದೇ ಕಾರಣಕ್ಕೂ ತರಬೇಡ್ರಿ ಅದನ್ನು ಬೇರೆ ಬ್ಯಾಗು ಅಕಸ್ಮಾತ್ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ತರಲೇಬೇಕು ಅಂದಾಗ ಅದನ್ನು ಒಂದು ಬೇರೆ ಬ್ಯಾಗು ಇನ್ನೊಂದು ಬೇರೆ ಬ್ಯಾಗು ಇಟ್ಕೊಂಡು ಹೋಗಿ ತೊಗೊಬರ್ರಿ ಅವೆರಡನ್ನೂ ಒಟ್ಟಿಗೆ ತಂದರೆ ಆಟೋಮೆಟಿಕ್ಲಿ ನಿಮ್ಮನೆ ಒಳಗಡೆ ನೀವು ಲಕ್ಷ್ಮಿಯ ತಂಗಿ ಅಲಕ್ಷ್ಮಿನ ದರಿದ್ರ ಲಕ್ಷ್ಮಿನ ಒಳಗೆ ಆಹ್ವಾನ ಮಾಡಿದಂಗೆ ಸರ್ ಭಾಳ ದೊಡ್ಡ ಹತ್ರ ಅವರಿಗೆಲ್ಲ ಏನೂ ಆಗಿಲ್ಲ ಅಂತ ಹೇಳ್ಬೋದು ಅವ್ರದ್ದು ಪುಣ್ಯ ಚೆನ್ನಾಗಿದೆ ದಶಮುಕ್ತಿಗಳು ಚೆನ್ನಾಗಿ ನಡೀತಿರ್ಬೋದು ಆದರೆ ಒಂದು ಹೇಳ್ತೀನಿ ಈ ಥರ ಮಾಡ್ಕೊತಾ ಬಂದಿದೆ ಯಾರೇ ಆದರೂ ಆಟೋಮೆಟಿಕ್ಲಿ ಬರ್ತಾ ಬರ್ತಾ ಅವ್ರದ್ದು ಯಾವುದು ಟೈಮ್ ಕೇಳುತ್ತಲ್ಲ ಬರೋಬ್ಬರಿ ಹೊಡೆದ್ಬಿಡುತ್ತೆ ಎಲ್ಲವೂ ಸೇರಿ ರಿವರ್ಸ್ ಹೊಡೆದ್ಬಿಡುತ್ತೆ ದಯಮಾಡಿ ಈಗಲಿಂದನೇ ಕೆಲವೊಂದು ತಪ್ಪುಗಳನ್ನ ನಾವು ಮಾಡೋದೇ ಬೇಡ ನನ್ನ ಚಾನಲಲ್ಲಿ ಭಾಳಷ್ಟು ಹೇಳ್ಕೊಟ್ಟಿದ್ದೀನಿ ಈ ಥರ ತಪ್ಪುಗಳನ್ನ ಎಲ್ಲೆಲ್ಲಿ ಮಾಡ್ತೀವಿ ಎಲ್ಲೆಲ್ಲಿ ತಪ್ಪು ಮಾಡ್ತೀವಿ ಪ್ರತಿ ದಿವಸ ನಾವು ಏನೇನು ತಪ್ಪು ಮಾಡ್ತೀವಿ ಎಲ್ಲೆಲ್ಲಿ ನಾವು ಸರಿಪಡಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಬಂದಿದ್ದೀನಿ ಹೊಸಬರಾಗಿದ್ದರೆ ಹಳಬರು ಓಕೆ ಹೊಸಬರಾಗಿದ್ದರೆ
ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲವೂ ಶೇರ್ ಮಾಡ್ಕೊತಾ ಹೋಗ್ರಿ. ನಿಮಗೆ ಹೊಸ ಹೊಸ ಐಡಿಯಾಗಳು ಹೊಸ ಹೊಸ ಇದನ್ನ ನಾನು ಧಾರ್ಮಿಕವಾಗಿ ಅಂದರೆ ಮನೆ ಮದ್ದು ಹೇಳ್ಕೊಟ್ಟಿದ್ದೀನಿ, ಅಂದರೆ ನಿಮ್ಮ ಶರೀರದಲ್ಲಿ ಏನಾದರೂ ಮನೆ ಮದ್ದು ಹೇಳ್ಕೊಟ್ಟಿದ್ದೀನಿ. ಪ್ಲಸ್ ನಿಮ್ಮ ಮನೇಲಿ ಯಾವ್ಯಾವ ರೀತಿ ಇಟ್ಕೋಬೇಕು ಇದ್ದರೆ ನೀವು ಯಾವಾಗಲೂ ಎವರ್ ಗ್ರೀನ್ ಅಂತ ಕರಿತಾರಲ್ಲ, ನಿಮ್ಮ ಲೈಫು ನೀವು ಸಾಯೋವರೆಗೂ ಬಂಗಾರ ಅಂತಾರಲ್ಲ ಆ ಥರ ಇದ್ದೇ ಇರುತ್ತೆ. ಈ ಥರ ನೀವು ಈಗ ಗೊತ್ತಾಯ್ತು ವಿಚಾರ ಒಂದು ಏನಪ್ಪ ಅಂತ ಹೇಳಿದ್ರೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಟೋಟಲ್ ಸಮರಿ ಸಮರಿ ಅಂತ ಕರಿತೀವಲ್ಲ ಟೋಟಲ್ ಸಮರಿ ಏನಪ್ಪ ಅಂದರೆ ನಿಂಬೆಹಣ್ಣು ಮತ್ತು ಇದನ್ನು ಹಸಿಮೆಣಸಿನಕಾಯಿನ ಖಾರ ಹುಳಿನ ಒಟ್ಟಿಗೆ ಇಟ್ಕೊಬರ್ಬಾರ್ದು. ಇಟ್ಕೊಬಂದರೆ ನಿಮ್ಮ ಮನೆಯೊಳಗೆ ನೀವೇ ಲಕ್ಷ್ಮಿನ ಅಂದರೆ ದರಿದ್ರ ಲಕ್ಷ್ಮಿನ ಒಳಗೆ ಕರ್ಕೊಬಂದಂಗೆ. ಇಷ್ಟೇ ಸಮರಿ ಸರ್ ಅಂದರೆ ಎಷ್ಟೋ ಸರಿ ತಿಂದಿದ್ದೀನಿ ನನಗೆ ಏನಾಗಲಿಲ್ಲ ಆಗಿಲ್ಲಪ್ಪ ಆಗಿಲ್ಲ ತರ್ಕೋ ಒಂದು ಸಪರೇಟ್ ಟೈಮ್ ಇನ್ನೊಂದು ಅದು ಅದರ ಟೈಮ್ ಬರುತ್ತೆ ತೋರಿಸ್ತದೆ ಈಗ ನಿನ್ನ ಟೈಮ್ ಚೆನ್ನಾಗಿ ತಿನ್ಬೇಕು. ಅಲ್ಲಿ ಬಂದಾಗ ಸರಿಯಾಗಿ ಹೊಡೆದ್ಬಿಡುತ್ತೆ ಎಲ್ಲ ಸೇಕ ಏನು ಮಾಡ್ತಿದೆಯಲ್ಲ ಎಲ್ಲ ಸೇಕ ಒಟ್ಟಿಗೆ ಹೊಡೆದ್ಬಿಡುತ್ತೆ. ದಯಮಾಡಿ ಆ ತಪ್ಪುಗಳನ್ನ ಇವತ್ತಿಂದಲೇ ಬಿಟ್ಬಿಡ್ರಿ, ಇವತ್ತಿಂದ ಬಿಟ್ಬಿಟ್ಟು ಎಲ್ಲ ಸರಿ ಮಾಡ್ಕೊತಾ ಬರ್ರಿ. ನೀವು ಯಾವುದೇ ಇದ್ದರೂ ನೀವು ಜೀವನದಲ್ಲಿ ಕಳ ಬೀಳೋದೇ ಇಲ್ಲ ಅಂತ ಹೇಳ್ಕೊಂತ ಇವತ್ತಿನ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವಿಚಾರಧಾರೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ವೀಕ್ಷಕರಲ್ಲಿ ಒಂದು ವಿನಂತಿ, ಇದನ್ನು ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಸೂಚನೆ ಅಂತ ಕೊಟ್ಟಿರ್ತೀನಿ, ಅದೊಂದು ಸ್ವಲ್ಪ ಓದ್ಕೊಳ್ರಿ, ಓದ್ಕೊಂಡ್ರೆ ನಿಮ್ಮ ಗಮನಕ್ಕೆ ಭಾಳ ಚೆನ್ನಾಗಿ ಬರುತ್ತೆ. ಆಮೇಲೆ ಆದಷ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ಥರ ಒಳ್ಳೊಳ್ಳೆ ವಿಚಾರಗಳನ್ನ ನಿಮಗೆ ಕೊಡೋಕ್ಕೆ ನನಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂತ ಈ ಒಂದು ಸಬ್ಜೆಕ್ಟ್ ಪರ್ಸನ್ ಮತ್ತು ಹೊಸ ವಿಚಾರದವರೊಂದಿಗೆ ಮತ್ತೆ ಬಂದು ನೀವು ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುತ್ತೀನಿ.